ಮಂಗಳೂರು ನಗರದ ಸಾರ್ವಜನಿಕರ ಹಣ ವ್ಯರ್ಥವಾಗಿ ಪೋಲಾಗ್ತಾ ಇದೆಯಾ ಅನ್ನುವ ಸಂಶಯ ಇದೀಗ ಮೂಡಿದೆ. ಜನರ ತೆರಿಗೆ ಹಣದಿಂದ ನಗರದಲ್ಲಿ ವಿವಿಧ ಕಾರ್ಯಗಳಿಗಾಗಿ ಖರೀದಿಸಿದಂತಹ ದೊಡ್ಡ ದೊಡ್ಡ ವಾಹನಗಳು ಇಂದು ದಿಕ್ಕಿಲ್ಲದೆ ಗುಜರಿ ಸೇರಿರುವುದೇ ಈ ಸಂಶಯಕ್ಕೆ ಕಾರಣ. ಮಂಗಳೂರು ಮಹಾನಗರ ಪಾಲಿಕೆಯ ಉದ್ದಟತನಕ್ಕೆ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಕ್ಕು ಹಿಡಿದಿರುವ ಬೃಹತ್ ಟ್ರಕ್ಗಳು, ಟ್ಯಾಂಕರ್ಗಳು, ಕಸ ವಿಲೇವಾರಿ ವಾಹನಗಳು ಇವೆಲ್ಲವೂ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಕೇವಲ ಕೆಲವೇ ದಿನಗಳಿಗೆ ಉಪಯೋಗಿಸಲ್ಪಟ್ಟು ಇದೀಗ ಯಾವುದಕ್ಕೂ ಉಪಯೋಗಕ್ಕೆ ಬಾರದೆ ಗುಜರಿ ಸೇರಿರುವುದು ದುರಾದೃಷ್ಟಕರ. ಕೆಲ ವರ್ಷಗಳ ಹಿಂದೆ ಕಸ ವಿಲೇವಾರಿ ಹಾಗೂ ಹಲವಾರು ಕಾಮಗಾರಿ ಕೆಲಸಗಳಿಗೆ ಪಾಲಿಕೆಯು ಖರ್ಚು ವ್ಯಯಿಸಿ ಈ ದೊಡ್ಡ ದೊಡ್ಡ ವಾಹನಗಳನ್ನ ನಗರಕ್ಕೆ ತಂದಿತ್ತು. ಆದರೆ 2-3 ವರ್ಷಗಳವರೆಗೆ ಅವುಗಳನ್ನ ಕೆಲಸಕ್ಕೆ ಉಪಯೋಗಿಸಿ ನಂತರ ಈ ರೀತಿಯಾಗಿ ನಗರದ ಮಣ್ಣಗುಡ್ಡೆ ಸೇರಿದಂತೆ ಹಲವೆಡೆ ತುಕ್ಕು ಹಿಡಿಯಲು ನಿಲ್ಲಿಸಲಾಗಿದೆ. ನಮ್ಮ ಮಂಗಳೂರು ನಗರ ಪಾಲಿಕೆಗೆ ಒಂದು 12-25 ಜನ ದೊಡ್ಡ ಟ್ರಕ್ಕುಗಳು ಈ ಕಸ ತೆಗೆಯುವಾಗೋಸ್ಕರ, ಅದೇ ರೀತಿ ಮಾರ್ಗದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಆಗುವಾಗ ಅದಕ್ಕೆ ಉಪಯೋಗ ಮಾಡಲಿಕ್ಕೆ ಅಂತೇಳಿ ತಂದರು. ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಈ ಎಲ್ಲ ದೊಡ್ಡ ದೊಡ್ಡ ಟ್ರಕ್ಕುಗಳು, ನನ್ನ ಅಂದಾಜು ಪ್ರಕಾರ ಒಂದೊಂದು ಟ್ರಕ್ಕಿಗೆ ಸುಮಾರು 15-25 ಲಕ್ಷ ರೂಪಾಯಿ ಬೆಲೆ ಬಾಳುವ ಈ ಟ್ರಕ್ಗಳನ್ನು ಬರೀ 2-2.5 ವರ್ಷದ ಒಳಗೆ ಅದನ್ನು ಇವತ್ತು ಗುಜರಿಗೆ ಹಾಕಿ ಅಳಕೆ ಹತ್ತಿರ ಒಂದು ತೋಡು ಬದಿಯಲ್ಲಿ ಇದನ್ನೆಲ್ಲ ಡಂಪ್ ಮಾಡಿ ಹಾಕಿದ್ದಾರೆ. ನಗರದ ಅಭಿವೃದ್ಧಿಗಾಗಿ ಪಾಲಿಕೆ ಎಷ್ಟೇ ದುಂದು ವೆಚ್ಚ ಮಾಡಿದ್ರೂ ಯಾರೂ ಕೇಳುತ್ತಿರಲಿಲ್ಲ. ಆದರೆ ವಾಹನ ಉಪಯೋಗ ಮುಗಿದ ನಂತರ ಒಂದು ಏಲಂ ಮಾಡಿ ಅದರಿಂದ ಬಂದ ಹಣವನ್ನ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಬಹುದಿತ್ತು. ಆದರೆ ಪಾಲಿಕೆ ಅಂತಹ ಕೆಲಸ ಮಾಡದೆ ಇದೀಗ ವಾಹನ ಯಾವುದೇ ಉಪಯೋಗಕ್ಕೆ ಬಾರದಿರುವ ರೀತಿ ಮಾಡಿದೆ. ಮಂಗಳೂರು ನಗರದ ಜನರ ತೆರಿಗೆ ಹಣವನ್ನ ಪಾಲಿಕೆ ದುರುಪಯೋಗ ಮಾಡುತ್ತಿದೆಯೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರ ವಲಯದಿಂದ ಕೇಳಿ ಬರ್ತಾ ಇದೆ. ಎರಡೂವರೆ ವರ್ಷದ ಒಳಗೆ ಅದನ್ನು ತಂದದ್ದನ್ನು ಅದನ್ನು ಗುಜರಿ ಮಾಡುವುದಕ್ಕಿಂತ ಅದನ್ನು ಬೇರೆ ಪಂಚಾಯತ್ ಮತ್ತು ಬೇರೆ ನಗರ ಪಾಲಿಕೆ ಇಲ್ಲದ ಕೆಲವು ಸ್ಥಳಗಳಲ್ಲಿ, ಅಂದರೆ ನಮ್ಮ ಹಳ್ಳಿ ಪ್ರದೇಶ ಸುಳ್ಯ ಪುತ್ತೂರು ಕಡೆಗೆ ಅಲ್ಲಿಯ ಪಂಚಾಯತ್ಗಳಿಗೆ ಇದನ್ನು ಹಸ್ತಾಂತರಿಸಬಹುದಿತ್ತು. ಇವತ್ತು ನಮ್ಮ ಮಂಗಳೂರು ನಗರದ ಈ ತೆರಿಗೆ ಹಣವನ್ನು ಈ ರೀತಿ ಪೋಲು ಮಾಡೋದನ್ನು ನೋಡುವಾಗ ನನ್ನಗೆ ಅಂತೂ ಕಠಿಣ ಬೇಸರ ಆಗಿದೆ. 15-25 ಲಕ್ಷ ರೂಪಾಯಿ ಕೊಟ್ಟು ನೀವು ಈ 25 ಜಾಸ್ತಿ ಸಂಖ್ಯೆಯಲ್ಲಿರುವ ಈ ಟ್ರಕ್ಗಳನ್ನು ಅಲ್ಲಿ ತುಕ್ಕು ಹಿಡಿಯಲು ಬಿಡುವುದು ಯಾವ ಮನುಷ್ಯನೂ ಖಂಡಿತವಾಗಿ ದೇವರು ಕೂಡ ಕ್ಷಮಿಸಲಿಕ್ಕಿಲ್ಲ. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿತನಕ್ಕೆ ಸಾಕ್ಷಿ ದೊರಕಿದ್ದು, ಇನ್ನಾದರೂ ಪಾಲಿಕೆ ಎಚ್ಚೆತ್ತುಕೊಂಡು ಜನರ ತೆರಿಗೆ ಹಣ ಪೋಲಾಗದಂತೆ ನೋಡಿಕೊಂಡರೆ ಉತ್ತಮ ಎಂಬುವುದು ಎಲ್ಲರ ಅಭಿಪ್ರಾಯ. ಪ್ರಶಾಂತ್, ನಮಕುಲ್ಲಾ ನ್ಯೂಸ್, 24/7.